ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನನ್ನ ಹೆಸರು ರಾಮಮೂರ್ತಿ ಅಂಥೇಳಿ. ತಾವೆಲ್ಲಿಂದ ಬಂದಿದ್ದೀರಿ? ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ಈಗ ನಾನು ಬೆಂಗಳೂರಿನಲ್ಲಿದ್ದೀನಿ. ನಮ್ಮ ಸ್ನೇಹಿತರನ್ನೊಬ್ಬರನ್ನ ಕರ್ಕೊಂಬರಬೇಕು ಅಂತ ಅನ್ನಿಸ್ತು ನನಗೆ. ನಾನು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ದೆ. ಈ ಸ್ವಾಮಿಗಳು ಯಾರು, ಈ ಭೈರವಿ ಅಮ್ಮ ಅನ್ನೋರು ಏನಿದ್ದಾರೆ, ಅವರು ಚಿತ್ರದುರ್ಗದಲ್ಲಿ ನಾನು ಚಿಕ್ಕ ಹುಡುಗರಿದ್ದಾಗ ನಾನು ನೋಡಿದ್ದೆ ಅವ್ರನ್ನ. ಇಲ್ಲಿರೋ ಈ ವ್ಯವಸ್ಥೆ ಎಲ್ಲ ನೋಡಿದರೆ ಏನೋ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಆ ದೈವಿ ಶಕ್ತಿ ಇದೆ ಅಂತ ನನಗನ್ಸುತ್ತೆ. ಇಲ್ಲದೇ ಇದ್ದರೆ ಹೀಗೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ. ಶಾಸ್ತ್ರ ಹೇಳ್ತಾರೆ, ಅವರು ಪರಿಹಾರ ಮಾಡ್ತಾರೆ, ಅದೊಂದು ಭಾಗ. ಆದರೆ ಆ ದೈವಿಕವಾಗಿ ಇಷ್ಟೆಲ್ಲ ನಡೆಸ್ತಾ ಇದ್ದಾರಲ್ಲ, ಅದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ಎಷ್ಟೋ ಜನಕ್ಕೆ ಸಮಾಧಾನ ಕೊಡುತ್ತೆ. ಆದ್ದರಿಂದ ಕಲಿಕಾಲದಲ್ಲಿ ನಾವೆಲ್ಲ ಕಷ್ಟದಲ್ಲಿ ಎಲ್ಲರೂ ಸಂಕಟ ಪಡ್ತಿರೋರೆ, ನಾನು ಅದನ್ನು ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ, ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಯಾವುದಾರು ಒಂದು ರೀತಿಯೊಳಗೆ ದುಃಖ, ನೋವು, ಕಷ್ಟ, ಆರೋಗ್ಯ, ಮದುವೆ, ಎಜುಕೇಷನ್ನು ಏನೇನೋ ಕೇಳ್ತಾರೆ. ಬಹುಶಃ ನಾನು ಒಬ್ಬನೇ ಅಂತ ಕಾಣುತ್ತೆ, ಏನೇನೂ ಕೇಳೋಂಗಿಲ್ಲ ನಾನು, ಎಲ್ಲ ಆನಂದವಾಗಿದ್ದೀನಿ. ಇರ್ಬೋದು, ನನಗೂ ಎಷ್ಟೋ ತೊಂದರೆಗಳಿರುತ್ತೆ, ಆದರೆ ಯಾವ ತೊಂದರೆಗಳಿಗೆ ಪರಿಹಾರ ಅಂತ ಏನು ಕೇಳೋಕ್ಕೆ ಬರಲಿಲ್ಲ. ಬಟ್ ಇದನ್ನು ನೋಡಿದ ಮೇಲೆ ನನಗೆ ತುಂಬ ಸಂತೋಷ ಆಯಿತು. ಜನಗಳು ಎಲ್ಲ ಇಲ್ಲಿ ನಡೆಸ್ಕೊಂಡಿರೋಲ್ಲ, ಚೆನ್ನಾಗಿ ನಡ್ಕೊತಾ ಇದ್ದಾರೆ. ಇದಿನ್ನೂ ಅಭಿವೃದ್ಧಿ ಆಗಿ ಭಾಳ ಜನಕ್ಕೆ, ಸಮಾಜಕ್ಕೆ ಒಳ್ಳೆಯದಾಗಲಿ, ದೈವಿಕವಾಗಿ ಸಾಮಾಜಿಕವಾಗಿ ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ನಂದು ಒಂದು ಪ್ರಾರ್ಥನೆ. ಈಗ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಂತ ತಾವು ಹೇಳ್ತಿದ್ದೀರಿ? ಖಂಡಿತ ಇದೆ. ನಾನು ನೋಡಿದ ತಕ್ಷಣವೇ ನೀವೇನೋ ಪಾಸಿಟಿವ್ ವೈಬ್ಸು ಅವು ಇವು ಅಂತೇನೋ ಕೇಳ್ತೀರಾ, ನಾನು ಒಂದು ಮಾತು ಹೇಳ್ತೀನಿ, ಏನೋ ಒಂದು ಅದ್ಭುತ ಇದೆ, ಅದ್ಭುತ ಇದೆ ಇದರೊಳಗೆ. ಈ ಕೃಷ್ಣ ಹೇಳ್ತಾನಲ್ಲ ಏನು, ಎದ್ದೆದ್ ವಿಭೂತಿ ಮೈಶ್ವರ್ಯಂ ಅಂಥೇಳಿ, ಎಲ್ಲೆಲ್ಲಿ ವಿಭೂತಿ ಇದೆ, ಎಲ್ಲೆಲ್ಲಿ ಇದೆಯೋ ಅಲ್ಲಿ ನಾನು ಇದ್ದೀನಿ ಅಂತಂದಂಗೆ. ಇಲ್ಲಿ ಈ ಒಂದು ಕಾಡು ಜಾಗ, ಯಾವುದೋ ಒಂದು ಕೊಂಪೆ ಒಳಗೆ ಯಾವುದೋ ಒಂದು ಜಾಗದಲ್ಲಿ ಇಷ್ಟು ಅದ್ಭುತವಾಗಿ ಇವ್ರು ನಡೆಸ್ತಾ ಇದ್ದಾರೆ ಅಂತಂದರೆ ಕೈ ಮುಗಿಬೇಕು. ನಾನು ಇವ್ರು ಚಿಕ್ಕವರು ಇದ್ದಾಗ ಈ ಶ್ರೀನಿವಾಸ ಕಲ್ಯಾಣವನ್ನು ಮನೆಯೊಳಗೆ ಮಾಡ್ತಾಯಿದ್ರು. ನಾನು ಹೋಗ್ತಾ ಇದ್ದೆ, ಹೋದರೆ ಮುಂದೆ ಬರ್ರಿ ಅಂತೇಳಿ ಕರೆದು ನಾನು ಕೂಡಿಸೋರು. ನಾನು ಹೇಳ್ತಿರೋದೀಗ ಸುಮಾರು ಒಂದು 35-40 ವರ್ಷದ ಕೆಳಗಿನ ಮಾತು ಅಂತ ಕಾಣುತ್ತೆ. ಈಗ ಹೇಳಿದ್ನಲ್ಲ ನಿಮಗೆ, ಒಂದು 40 ವರ್ಷದ ಕೆಳಗಿನ. ಅವಾಗ ಅಂದ್ಕೊಂಡೆ ಏನಿದೆ ಇವು ಚಿಕ್ಕ ಹುಡುಗನಿಗೆ ಇಷ್ಟೊಂದು ಇದೆಯಲ್ಲ ಅಂತ ಅವತ್ತನ್ನಿಸಿತ್ತು. ಇವತ್ತು ನೋಡಿದರೆ ಅದೇನು ವಿಶೇಷ ಅಲ್ಲ, ಈಗಿರೋ ಒಂದು ಇದು ಅವತ್ತೇ ಅದು ತೋರಿಸ್ಬಿಟ್ಟಿದೆ. ಮರ ದೊಡ್ಡ ಮರ ಆಗೋದು ಅದು ಆ ಬೆಳವಣಿಗೆ ಒಳಗೆ ತೋರಿಸ್ಬಿಟ್ಟಿದೆ ಅಂತ ಅನಿಸುತ್ತೆ. ಬಹುಶಃ ಇದಿನ್ನೂ ಹೆಚ್ಚು ಮುಂದೆ ಪ್ರಾಜ್ವಲ್ಯಮಾನವಾಗಿ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕವಾಗಿ ಮುಂದುವರಿಯುತ್ತೆ ಅಂಥೇಳಿ ನನಗೆ ಅನಿಸ್ತಾ ಇದೆ. ಒಳ್ಳೆಯದಾಗಲಿ ಅಂತ ನನ್ನ ಪ್ರಾರ್ಥನೆ. ಈಗ ಇಲ್ಲಿ ಬರುವಂಥ ಭಕ್ತರುಗಳಿಗೆ, ಇಲ್ಲಿ ಬರುವಂಥ ಜನರಿಗೆ ತಮ್ಮ ಸಲಹೆ ಮತ್ತು ತಮ್ಮ ಅಭಿಪ್ರಾಯ ಏನು? ನಾನು ಅಷ್ಟೊಂದು ಹೆಚ್ಚು ಅಬ್ಸರ್ವ್ ಮಾಡಿಲ್ಲ, ಯಾಕೆಂದರೆ ಇದೇ ನಾನೇ ಫಸ್ಟ್ ಟೈಮ್ ಬಂದಿರೋದು. ಆದರೆ ಎಲ್ಲರೂ ಬಹಳ ಬಂದಿರೋರಲ್ಲಿ ತುಂಬ ಚೆನ್ನಾಗಿ ನಡ್ಕೊತಾ ಇದ್ದಾರೆ. ಯಾರು ಏನು ಒಂಥರ ಗಲಾಟೆ ಮಾಡೋದಾಗಲಿ, ಆ ಹಾತರಸಲ್ಲಿ ಒಂದಾಗಿದೆ ನೋಡಿರಿ, ದೊಡ್ಡ ಗಲಾಟೆ ಆಗಿ 101 ಜನ 110 ಜನ ಸತ್ತಿದ್ದಾರೆ. ಹೀಗೆಲ್ಲ 100 ಎಷ್ಟೋ ಜನ ಸತ್ತಿದ್ದಾರೆ. ಹೀಗೆಲ್ಲ ಆದಾಗ ನಮ್ಮ ಒಂದು ಸನಾತನ ಧರ್ಮದಕ್ಕೆ ಎಲ್ಲ ಕೆಟ್ಟ ಹೆಸರು ಬರುತ್ತೆ. ನಾವು ಒಂದು ಪೂಜೆ ಆಗಲಿ, ಒಂದು ಪುರಸ್ಕಾರ ಆಗಲಿ, ಒಂದು ಹೋಮ ಆಗಲಿ, ಒಂದು ಪ್ರಸಾದ ಆಗಲಿ, ಎಲ್ಲದಕ್ಕೂ ಶಾಂತಿಯಿಂದ ಸಮಾಧಾನದಿಂದ ನಾವು ಎಲ್ಲಿ ಕೂತಿರ್ತೀವೋ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದರೆ ನಮಗೆ ಒಳ್ಳೆಯದು, ದೇವರು ಶತಸಿದ್ಧವಾಗಿ ಇದು ಮಾಡುತ್ತೆ. ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ಟು ನಮಸ್ಕಾರ ಮಾಡ್ತೀವಿ ಅನ್ನೋದು, ಆ ಪ್ರಸಾದ ಇಸ್ಕೊಂಬಕ್ಕೆ ಹೋಗೋದು, ಕುಂಕುಮ ಹಚ್ಕೊಂಬಕ್ಕೆ ಹೋಗೋದು, ಬೀಳಿಸೋದು, ಕೆಡಿಸೋದು ಇದೆಲ್ಲ ಮಾಡಿದರೆ ಅದು ಅಷ್ಟು ಸಮಂಜಸವಲ್ಲೇನೋ. ಒಂದು ಶಿಸ್ತಿನಿಂದ ಇದ್ದರೆ ಭಾಳ ಒಳ್ಳೆಯದೇನೋ. ಬಟ್ ಇಲ್ಲಿ ನಾನು ನೋಡಿದಾಗ ಎಲ್ಲರೂ ಶಿಸ್ತಿನಿಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅಥವಾ ಇನ್ನೂ ಜಾಸ್ತಿ ಜನ ಬಂದಾಗ ಹೇಗೆ ನಡೆಸ್ತಾರೋ ಗೊತ್ತಿಲ್ಲ. ಯಾರೇ ಜಾಸ್ತಿ ಜನ ಬಂದಾಗಲೂ ಇದಕ್ಕಿಂತ ಹೆಚ್ಚಿನ ಶಿಸ್ತಿಯೊಳಗೆ ನಡ್ಕೊಂಡ್ರೆ ಅದು ಅವ್ರಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ಇಲ್ಲಿ ನಡೆಸ್ತಿರ್ತಕ್ಕಂಥ ಈ ಸ್ವಾಮಿಗಳಿಗಾಗಲಿ ಅಥವಾ ಇವರಿಗೆಲ್ಲ. ಇಲ್ಲದೆ ನಾವು ಮಾಡ್ತಕ್ಕಂಥ ತಪ್ಪಿಗೆ ಅವರಿಗೆ ನಾಳೆ ದೋಷ ಕಟ್ಟುತ್ತೆ, ಅವ್ರ ಮೇಲೆ ಅದು ಇದು ಬರುತ್ತೆ. ಯಾರೋ ಬಾಬನ್ನ ಈಗ